ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೆರಿ ಬೆರಿ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಾಕ್ಲೇಟ್ ಕೇಕನ್ನು ಯಾವ ಥರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಚಾಕ್ಲೇಟ್ ಕೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಮೈದಾ ಹಿಟ್ಟು 1 ಕಪ್ಪನ್ನು ತಗೊಳ್ಳಿ. ನಾನು ಇದೇ ಕಪ್ಪಿನ ಅಳತೆನಲ್ಲಿ ಎಲ್ಲ ಪೌಡರ್ಗಳನ್ನ ತಗೋತಾ ಇದ್ದೀನಿ. ಸೊ ಈ ಕಪ್ಪಿನ ಅಳತೆಯನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತಗೊಳ್ಳಿ. ನೆಕ್ಸ್ಟು ಇದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಕೋಕೋ ಪೌಡರನ್ನು ತಗೊಳ್ಳಿ. ನೆಕ್ಸ್ಟು ಬೇಕಿಂಗ್ ಪೌಡರು ಅಷ್ಟೇ 1/4 ಕಪ್ಪನ್ನು ತಗೊಳ್ಳಿ. ಬೇಕಿಂಗ್ ಸೋಡಾ ಮಾತ್ರ ಸ್ವಲ್ಪ ಇಷ್ಟು ತೊಗೊಂಡ್ರೆ ಸಾಕು ನಿಮಗೆ. ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪನ್ನು ತಗೊಳ್ಳಿ. ಇದು ಅಷ್ಟೇ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಷ್ಟು ಉಪ್ಪನ್ನು ತಗೊಳ್ಳಿ ನೀವು. ಮತ್ತು ಒಂದು ಮೊಟ್ಟೆ ಬೇಕಾಗತ್ತೆ. ಹಾಗೆಯೇ ಸಕ್ಕರೆ ಇದರಲ್ಲಿ 1/4 ಕಪ್ಪನ್ನು ತೊಗೊಂಡಿದ್ದೀನಿ ನಾನು. ಆಮೇಲೆ ಇದನ್ನು 1/4 ಕಪ್ಪು ಸಕ್ಕರೆಯನ್ನು ತೊಗೊಂಡು ಇದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕು, ಓಕೆನಾ. ನೆಕ್ಸ್ಟ್ ಇದರಲ್ಲಿ ಬ್ರೂ ಕಾಫಿ ಪುಡಿ, ಇನ್ಸ್ಟೆಂಟ್ ಬ್ರೂ ಕಾಫಿ ಪುಡಿ 2 ರುಪೀಸ್ದು 1 ಪ್ಯಾಕನ್ನು ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದರಲ್ಲಿ ಬೆಣ್ಣೆ ತೊಗೋಬೇಕು, ಬೆಣ್ಣೆ 1/4 ಕಪ್ ತೊಗೋಬೇಕು. ಬಟ್ ಇಲ್ಲಿ ನನ್ನ ಹತ್ರ ಬೆಣ್ಣೆ ಇಲ್ಲದೆ ಇರೋ ಕಾರಣ ನಾನು ತುಪ್ಪವನ್ನು ತಗೋತಾ ಇದ್ದೀನಿ, ನಂದಿನಿ ತುಪ್ಪವನ್ನು ತಗೊಂಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಹಾಲನ್ನು ಇದೇ ಕಪ್ಪಲ್ಲಿ ನಾವು 1/4 ಕಪ್ಪಷ್ಟು ಹಾಲನ್ನು ತಗೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ವೆನಿಲಾ ಎಸೆನ್ಸ್, ಇದನ್ನು ನಾವು 2 ಡ್ರಾಪ್ಸ್ ಅಷ್ಟೇ ತೊಗೋಬೇಕು. 2 ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡಿ, ಜಾಸ್ತಿ 2 ಡ್ರಾಪ್ಸ್ಗಿಂತ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ವೆನಿಲಾ ಎಸೆನ್ಸ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಏಲಕ್ಕಿ ಪೌಡರನ್ನು ನೀವು ಹಾಕ್ಬೋದು. ಏಲಕ್ಕಿ ನೆನೆ ಪೌಡರ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಮೇಲೆ ಆಲ್ಟ್ರೇಷನ್ ಮಾಡೋದಕ್ಕೋಸ್ಕರ ಡಿಸೈನ್ಗೋಸ್ಕರ ನಾನು ಹರ್ಷಿಯಸ್ ಸಿರಪನ್ನು ಬಳಸ್ತಾ ಇದ್ದೀನಿ. ಇಷ್ಟು ನಮ್ಮ ಕೇಕ್ ಚಾಕ್ಲೇಟ್ ಕೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ನಾನು ಫಸ್ಟ್ನೇದಾಗಿ ಇದನ್ನು ಸಕ್ಕರೆಯನ್ನು ನಾನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇದೇ ಇಷ್ಟನ್ನು ನಾವು ಒಂದು ಜರಡಿನಲ್ಲಿ ಇಟ್ಕೊಂಡು ಜರಡಿ ಮಾಡ್ಕೋಬೇಕಾಗತ್ತೆ ಪೌಡರ್ನ. ಈಗ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಈಗ ಪೌಡರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನು ಜಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಗಂಟು ಗಂಟಿತ್ತು ಅಂತ ಹೇಳಿದ್ರೆ ಗಂಟು ಇಲ್ಲದೆ ಇರೋ ಥರ ನಾವು ಪೌಡರನ್ನು ಜಡಿ ಮಾಡ್ಕೋಬೇಕು. ಇದನ್ನು ಸುಲಿಬಿಡೋಣ. ಈಗ ಇದಕ್ಕೇನೆ ನಾವು ಕೋಕೋ ಪೌಡರನ್ನು 1/4 ಕಪ್ಪು ತಗೋಬೇಕಾಗತ್ತೆ. ನೋಡಿ, ಈಗ ನೆಕ್ಸ್ಟು ಕೋಕೋ ಪೌಡರು 1/4 ಕಪ್ಗಿಂತ ಕಡಿಮೆ ತಗೋಬೇಕು, ಇಷ್ಟೇ ಸಾಕು. ಈ ಥರ ಇರೋದನ್ನ ಚೆಲ್ಬಿಡಿ. ಈಗ ಬೇಕಿಂಗ್ ಪೌಡರು 1/4 ಕಪ್ ತಗೊಂಡಿದ್ದೀನಿ. ಸೊ ಇದನ್ನ ಚೆಲ್ಬಿಡಿ. ಬೇಕಿಂಗ್ ಸೋಡಾ ಇಷ್ಟು ತಗೊಂಡಿದ್ದೀನಿ. ಇಷ್ಟು ಉಪ್ಪು. ಈಗ ಸಕ್ಕರೆಯನ್ನು ನಾನು ಮಿಕ್ಸಿನಲ್ಲಿ ಆಡಿಸ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. 1/4 ಕಪ್ ತಗೊಂಡಿದ್ದೆ, ಅದನ್ನು ಈಗ ಹಾಕ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡು 1/4 ಕಪ್ ಅಷ್ಟು ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ, ಅದನ್ನು ಜಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಬ್ರೂ ಕಾಫಿ ಪುಡಿ 1 ಹಾಕೋತಾ ಇದ್ದೀನಿ.
ಇಷ್ಟು ಜಡೆ ಮಾಡ್ಕೊಂಡಾಗಿದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಮೊಟ್ಟೆನ ಒಡೆದು ಬಿಳಿ ಭಾಗವನ್ನು ಒಂದು ಪಾತ್ರೆಗೆ ಹಾಕೋಬೇಕು. ಈ ಥರ ವೈಟ್ ಭಾಗ ಮಾತ್ರ ಒಂದು ಕಡೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಓಪನ್ ಮಾಡ್ಕೊಂಡಾಗ ವೈಟ್ ಭಾಗ ಮಾತ್ರ ಬೀಳುತ್ತೆ. ಇನ್ನು ಉಳಿದಿದ್ದನ್ನು ಇಲ್ಲಿ ನಾವು ಎಲ್ಲೋ ಭಾಗವನ್ನು ನಾವು ಇಲ್ಲಿಗೆ ಹಾಕೋಬೋದು. ನೋಡಿ, ಇಲ್ಲಿ ವೈಟ್ ಭಾಗನ ಇದರಲ್ಲಿ ತಗೊಂಡಿದ್ವಿ, ಹಾಗೇನೆ ಹಳದಿ ಭಾಗವನ್ನು ಇದರಲ್ಲಿ ಇಟ್ಕೊಂಡಿದ್ವಿ. ಫಸ್ಟ್ ಇದರಲ್ಲಿ ವೈಟ್ ಭಾಗವನ್ನು ನಾವು ಈ ಥರ ಮಾಡ್ಕೋಬೇಕು. ಬರೋವರೆಗೆ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಈ ಥರ ಲೊರೆ ಬರೋ ಥರ ನಾವು ಇದನ್ನ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ವೈಟ್ ಭಾಗವನ್ನು. ನಿಮ್ಮ ಹತ್ರ ಈ ಥರದ್ದು ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡೋಕೆ ಹೋಗಬೇಡಿ. ಮಾಮೂಲಿ ಒಂದು ಸ್ಪೂನ್ ತೊಗೊಂಡೇ ಬೀಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಎಲ್ಲೋ ಭಾಗವನ್ನು ಹಾಕುತ್ತಾ ಇದ್ದೀನಿ. ಈಗ ಈ ಕೇಕ್ ಮಾಡಬೇಕಾದ್ರೆ ಸ್ವಲ್ಪನೂ ನೀರು ಆಗಬಾರ್ದು, ಆ ಕಾರಣಕ್ಕೆ ನೀಟಾಗಿ ಇದೆಲ್ಲ ಹಾಕ್ಕೊಳ್ಳಿ. ಈಗ ಎಲ್ಲೋ ಕಲರ್ ಕಡೆ ಬೀಟ್ ಮಾಡ್ಕೊಳ್ಳಿ. ಈಗ ಈಗ ನೋಡಿ, ಮುಕ್ಕಾಲು ಕಪ್ಪಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆರಿ ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ನಂದಿನಿ ತುಪ್ಪವನ್ನು ಹಾಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ 2 ಡ್ರಾಪ್ಸ್ ಹಾಕಬೇಕು. ಸಾಕಷ್ಟೇ. ಈ ಮಿಶ್ರಣಕ್ಕೆ ಜರಡಿ ಮಾಡಿಟ್ಟಂತಹ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ರೈಟ್ ಸೈಡಿಂದ ತಿರುಗಿಸ್ಬೇಕು ನಿಧಾನಕ್ಕೆ. ಆಮೇಲೆ ಲೆಫ್ಟ್ ಸೈಡ್ ತಿರುಗಿಸಿ ಫ್ರೆಂಡ್ಸ್ ನೋಡಿ, ಈ ರೀತಿಯಲ್ಲಿ ನೀವು ಪೌಡರನ್ನು ಮಿಕ್ಸ್ ಮಾಡ್ಕೋಬೇಕು ಈ ಪ್ರಮಾಣದಲ್ಲಿ. ನೋಡಿ, ಈ ಥರ ಬಂದರೆ ಈ ಥರ ಆಗಬೇಕು. ನೋಡಿ, ಈ ಥರ ಆಗಿದೆ ಅಂತಂದರೆ ಚೆನ್ನಾಗಾಗಿದೆ ಅಂತ ಅರ್ಥ. ಈ ರೀತಿಯಲ್ಲಿ ಪುಡಿ ಉಪ್ಪನ್ನು ಕುಕ್ಕರ್ಗೆ ಹಾಕಿ, ಒಂದು ಲೇಯರ್ ಬರೋ ಥರ ಉಪ್ಪನ್ನು ಹಾಕಿ, ಪುಡಿ ಉಪ್ಪನ್ನು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು 10 ಮಿನಿಟ್ಸ್ 10 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ನೀವು ಬಿಸಿ ಮಾಡ್ಕೋಬೇಕಾಗತ್ತೆ, ಬಿಸಿ ಆಗೋದಕ್ಕೆ ಇಡಬೇಕಾಗತ್ತೆ. ಹಾಗೆಯೇ ಒಂದು ಈ ಥರ ಲಿಡ್ಡನ್ನು ಹಾಕಿದೇನೆ ನೀವು ಇಲ್ಲಿ ಈ ಥರ ಕ್ಲೋಸ್ ಮಾಡಿ ಈ ಥರ ತುಪ್ಪವನ್ನು ಹಾಕ್ಕೊಂಡು, ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಬೋದು.
ಇಲ್ಲಿ ಬಟರ್ ಪೇಪರ್ನ ಹಾಕ್ತಾರೆ, ನನ್ನ ಹತ್ರ ಬಟರ್ ಪೇಪರ್ ಇಲ್ಲದೇ ಇರೋ ಕಾರಣ ನಾನು ಈ ರೀತಿ ತುಪ್ಪವನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲೆಲ್ಲ. ಇದು ಪಾತ್ರೆ ತುಂಬ ಗಟ್ಟಿಯಾಗಿರುವಂತಹ ತಳ ಗಟ್ಟಿಯಾಗಿರುವಂತಹ ಪಾತ್ರೆಯನ್ನು ತಗೋಬೇಕು ನೀವು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಮೈದಾ ಪೌಡರನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಮೂರು ಕಡೆ. ಈ ಥರ ಡಸ್ಟ್ ಬರುತ್ತೆ. ಸೊ ಈ ಥರ ಮೈದಾ ಹಿಟ್ಟಲ್ಲಿ ಡಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಲ್ಲ ಇದನ್ನು ಸುರ್ಕೋಬೇಕಾಗತ್ತೆ. ಈ ಥರ ಡಸ್ಟ್ ಮಾಡ್ಕೊಂಡಾದ್ಮೇಲೆ ಕೊಂಡಂಥ ಈ ಚಾಕ್ಲೇಟ್ ಮಿಶ್ರಣವನ್ನು ನೀವು ನಿಧಾನವಾಗಿ ಹಾಕ್ಕೊಳ್ಳಿ ಇಲ್ಲಿಗೆ. ನಿಧಾನವಾಗಿ ಈ ಪಾತ್ರೆಗೆ ಹಾಕ್ಕೊಳ್ಳಿ. ಕೈ ಹಾಕೋದಕ್ಕೆ ಹೋಗ್ಬೇಡಿ, ಈ ಥರ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಕುಕ್ಕರಲ್ಲಿ ಒಂದು ಲೇಯರ್ ಬರೋ ಥರ ಪುಡಿ ಉಪ್ಪನ್ನು ನಾವು ಹಾಕೋಬೇಕು. ಅದ್ರ ಮೇಲೆ ಈ ಥರ ಒಂದು ಸ್ಟ್ಯಾಂಡನ್ನು ಇಡಬೇಕು. ನಿಮ್ಮ ಮನೇಲಿ ಯಾವ ಸ್ಟ್ಯಾಂಡರ್ಡ್ ಇದೆ ಅದನ್ನೇ ಹಾಕಿ, ಈ ಇದೇ ಥರ ಇಡಬೇಕು ಅಂತ ಏನಿಲ್ಲ, ಯಾವ ಸ್ಟ್ಯಾಂಡ್ ಇದೆ ಅದನ್ನೇ ಇಡ್ಬೋದು. ಪಾತ್ರೆಗಳೆಲ್ಲ ಇಡೋದಕ್ಕೆ ಯೂಸ್ ಮಾಡ್ತಿರಲ್ಲ ಆ ಸ್ಟ್ಯಾಂಡನ್ನು ಹಾಕಿ, ನಂತರ ಇದು ತುಂಬ ಬಿಸಿ ಇರುತ್ತೆ, ಈಗ 10 ನಿಮಿಷಗಳ ಕಾಲ ಬಿಸಿ ಆಗೋದಕ್ಕೆ ಇಟ್ಟಿರೋದ್ರಿಂದ ಬಿಸಿ ಇರುತ್ತೆ. ಹಾಗೆ ಪಾತ್ರೆಯನ್ನು ಇಡೋದಕ್ಕೆ ಹೋಗಬೇಡಿ. ಒಂದು ಕುಕ್ಕರ್ಗೆ ಟಚ್ ಆಗದೇ ಇರೋ ರೀತಿಯಲ್ಲಿ ಇಡಬೇಕು. ಓಕೆನಾ? ಈ ಥರ ಕುಕ್ಕರ್ಗೆ ಟಚ್ ಆಗದೇ ಇರೋ ರೀತಿಯಲ್ಲಿ ಇಟ್ಟು ಸ್ವಲ್ಪ ಸೆಂಟರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿ ಕುಕ್ಕರ್ ಇದರಲ್ಲಿ ಸೆಂಟರಲ್ಲಿ ಬರೋ ಥರ ಕುಕ್ಕರನ್ನು ಕೇಕ್ ಪ್ಯಾನನ್ನು ಇಟ್ಟು ಲಿಡ್ಡನ್ನು ಹಾಕದೇ ಈ ರೀತಿ ನೀವು ಮುಚ್ಚಿ ಇಡಬೇಕು. ಲೋ ಫ್ಲೇಮ್ನಲ್ಲಿ ಲೋ ಫ್ಲೇಮ್ನಲ್ಲಿ 40-45 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಈಗ ಇದಾದಮೇಲೆ ಒಂದು ಟೂತ್ ಪಿಕ್ಕರ್ ಅಥವಾ ಸ್ಪೂನಲ್ಲಿ ಚುಚ್ಚಿ ನೋಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಅಂತ. ಈಗ ನೋಡಿ ಇಲ್ಲಿ ಈ ಥರ ಬಿಟ್ಕೊಳುತ್ತೆ. ಈ ಮೈದಾ ಹಿಟ್ಟನ್ನು ಡಸ್ಟಾಗಿ ಮಾಡೋದ್ರಿಂದ ಇಲ್ಲಿ ಸೈಡ್ ಸೈಡಲ್ಲಿ ಅದೇ ಬಿಟ್ಕೊಳುತ್ತೆ. ಈ ರೀತಿಯಲ್ಲಿ ಕುಕ್ಕರಿಂದ ತೆಗೆದಾದ್ಮೇಲೆ ತಣ್ಣಗಾಗೋದಕ್ಕೆ ಅಂತ 30 ಮಿನಿಟ್ಸ್ 30 ನಿಮಿಷಗಳ ಕಾಲ ಹಾಗೆಯೇ ಇಡಬೇಕು ನೀವು. ನಾಲ್ಕುನಲ್ಲಿ ಈ ಥರ ಸೈಡೆಲ್ಲ ಬಿಡಿಸ್ಕೋಬೇಕಾಗತ್ತೆ. ಹಲೋ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು. ಎಷ್ಟು ಸ್ಪಾಂಜಿಯಾಗಿ ನೋಡಿ, ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್. Hello guys, welcome to Cherry Berry channel. Today my mom made a cake and my mom mistakenly
and don't made a video. Mommy, did you make a video? Yes. Previously we have no. Budro. Yes. Say no. And my mommy made a design in the ashes. You can try in bottle if you have. And when it's all done doing like this, you need to just spread it all the side. Okay, you can spread in a spoon or in a knife. Okay. Welcome to spread. Can I spread, mommy, please? Sunero. Mommy, I'm just kidding. Whee! Wow. Mommy, are you doing your... Are you can talk you or I will talk? You want to talk. Okay. It's gonna be like now. So cool. My mommy said we need some more to spread in here. Guys, see how spongy this could be. I don't know. Let me see.